ಇನ್ನು ಯಾದಗಿರಿಯಲ್ಲೂ ಕೂಡ ಬಡವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಬಿಪಿಎಲ್ ಕಾರ್ಡ್ಗಳು ರದ್ದಾಗಿ ಪಡಿತರದಿಂದಾನೇ ಜೀವನ ಸಾಗಿಸ್ತಾ ಇದ್ದಂತ ಕುಟುಂಬ ಕಂಗಾಲಾಗಿದೆ. ಚಂದ್ರಕಲಾ ಎನ್ನುವವರ ಬಿಪಿಎಲ್ ಕಾರ್ಡ್ ರದ್ದು ಹಿನ್ನೆಲೆಯಲ್ಲಿ ಆ ಕುಟುಂಬ ಕಂಗಾಲಾಗಿದೆ. ಚಂದ್ರಕಲಾ ಪತಿ ಕ್ರೂಸರ್ ವಾಹನ ಹೊಂದಿದ್ರು, ಕ್ರೂಸರ್ ವಾಹನವನ್ನ ಓಡಿಸಿ ಜೀವನ ನಡೆಸ್ತಾ ಇದ್ರು. ಆ ವಾಹನ ಇದೆ ಅನ್ನೋ ಕಾರಣಕ್ಕೆ ಕಾರ್ಡ್ ರದ್ದಾಗಿದೆ. ಬಿಪಿಎಲ್ ಕಾರ್ಡ್ ರದ್ದಾಗಿ ಬೀದಿಗೆ ಬಿದ್ದಿದೆ ಬಡ ಕುಟುಂಬ. ಕಳೆದ 7 ವರ್ಷದಿಂದ ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿತ್ತು ಈ ಕುಟುಂಬ. ಈಗ ಏಕಾಏಕಿ ಬಿಪಿಎಲ್ ಕಾರ್ಡ್ ಅನ್ನ ರದ್ದುಗೊಳಿಸಲಾಗಿದೆ. ಕ್ರೂಸರ್ ವಾಹನವನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂತ ಕುಟುಂಬ ಕಂಗಾಲಾಗಿದೆ. ಬಾಡಿಗೆಗಾಗಿ ಕ್ರೂಸರ್ ವಾಹನವನ್ನ ಓಡಿಸ್ತಾ ಇದ್ದಂತ ಪತಿ ಬಡವರ ಕಾರ್ಡ್ ರದ್ದು ಮಾಡಿದ್ರೆ ಏನ್ ಮಾಡಬೇಕು ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದ. ರಾಜ್ಯಾದ್ಯಂತ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಆಗ್ತಾ ಇದೆ. ಆದರೆ ಕೂಲಿ ಕಾರ್ಮಿಕರು ಬಡವರು ಏನು ಇದೇ ಒಂದು ಬಿಪಿಎಲ್ ಕಾರ್ಡ್ಗಳನ್ನ ಹೆಚ್ಚಿಕೊಂಡು ತಮ್ಮ ಜೀವನವನ್ನು ಕೂಡ ಸಾಗಿಸ್ತಾ ಇದ್ರು. 3 ಹೊತ್ತಿನ ಊಟ ಹೊಸ ಇದೇ ಬಿಪಿಎಲ್ ಕಾರ್ಡ್ಗಳ ಬರ್ತಕ್ಕಂಥ ದವಸ ಧಾನ್ಯಗಳಿಂದ ಬದುಕ್ತಾ ಇದ್ರು. ಆದರೆ ಈಗ ದಿಢೀರಾಗಿ ಏನು ರಾಜ್ಯ ಸರ್ಕಾರ ಪರಿಷ್ಕರಣೆ ಮಾಡಿರೋದ್ರಿಂದ ಹಲವು ಬಡವರ ಕಾರ್ಡ್ಗಳು ರದ್ದಾಗಿರ್ತಕ್ಕಂಥದ್ದು. ಈಗ ಅಂತಹ ಘಟನೆ ಕೂಡ ಇಲ್ಲಿ ಯಾದಗಿರಿ ನಗರದಲ್ಲಿ ಕೂಡ ನಡೆದಿರ್ತಕ್ಕಂಥ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿಯ ಕನಕ ನಗರದಲ್ಲಿ ಇರ್ತಕ್ಕಂಥ ಚಂದ್ರಕಲಾ ಎಂಬ ಪಡಿತರ ಚೀಟಿ ಹೊಂದಿರತಕ್ಕಂಥ ಕುಟುಂಬಸ್ಥರಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ. ಇವರು ಏನು ಚಂದ್ರಕಲಾ ಅಂತೇಳಿ, ಇವರು ಏನು ಕಳೆದ 7-8 ವರ್ಷಗಳಿಂದ ಸಹ ಈ ಬಿಪಿಎಲ್ ಕಾರ್ಡ್ಗಳನ್ನು ಕೂಡ ಹೊಂದಿರತಕ್ಕಂಥದ್ದು. ಇವರು ಒಂದು ಕುಟುಂಬದಲ್ಲಿ ಸುಮಾರು 7-8 ಜನರು ಕೂಡ ಇರ್ತಕ್ಕಂಥದ್ದು. ಇವರಿಗೆ ಪ್ರತಿ ತಿಂಗಳು ಸಹ ಏನು ಪಡಿತರ ಆಹಾರ ಧಾನ್ಯಗಳು ಕೂಡ ಬರ್ತಾ ಇದ್ದವು. ಅದೇ ಒಂದು ನೆಚ್ಚಿಕೊಂಡು ಜೀವನ ಸೇರಿದಂತೆ 3 ಹೊತ್ತಿನ ಊಟ ಸಹ ಇದರಿಂದ ಮಾಡ್ತಾ ಇದ್ರು. ಈಗ ದಿಢೀರಾಗಿ ಕಾರ್ಡ್ ಕಟ್ಟಾಗಿರೋದ್ರಿಂದ ಈಗ ಬಡ ಕುಟುಂಬ ಈಗ ತಿನ್ನಲು ಕೂಡ ಅನ್ನವಿಲ್ಲಂತ ಒಂದು ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಇವರು ಒಂದು ಕ್ರೂಸರ್ ವಾಹನ ಹೊಂದಿದ್ರು ಎಂಬ ಒಂದು ಹಿಂದೆ ಒಂದು ಕಾರಣಕ್ಕೆ ರದ್ದಾಗಿರ್ತಕ್ಕಂಥದ್ದು. ಇದರಿಂದಾಗಿ ಈಗ ಆ ಒಂದು ಕ್ರೂಸರ್ ವಾಹನ ಸಹ ಪ್ರತಿ ತಿಂಗಳು ಕಂತು ಕಟ್ಟೋದಕ್ಕೆ ಸಹ ಎಣಗಾಡ್ತಕ್ಕಂಥ ಪರಿಸ್ಥಿತಿ ಇವ್ರದಿರ್ತಕ್ಕಂಥದ್ದು. ಈಗ ಚಂದ್ರಕಲಾ ಅವರಿದ್ರೆ ನಾನು ಮಾತಾಡ್ತೀನಿ, ನೀವು 8 ವರ್ಷದಿಂದ ಕಾರ್ಡ್ ಇತ್ತು ರೀ, ನಿಮಗೆ ಹೆಂಗ್ ನಿಮ್ಗೆ ಯಾವಾಗ ಗೊತ್ತಾಯ್ತು ಕಾರ್ಡ್ ಕಟ್ಟಾಯ ಅಂತೇಳಿ? ಈ ತಿಂಗಳ ಹೋಗಿ ರೇಷನ್ ಬಟೋಟಿನ ಅಂಶಕ್ಕೆ ಹೋಗಿದ್ದೀರಿ, ಅವಾಗ ಗೊತ್ತಾಗಿದೆ. 7 ವರ್ಷದಿಂದ ಬರ್ತಿದ್ವಿ. ಈಗ ರದ್ದಾಗಿದ್ದಲ್ಲಿ ಏನಾಗಿದೆ, ಏನಾಗುತ್ತೆ ಈಗ? ಏನೋ ತೊಂದರೆ ಆಗ್ಯದ, ಅಕ್ಕಿ ಇಲ್ಲ, ಜೋಳ ಇಲ್ಲ, ಅದರಿಂದ ರೊಕ್ಕ ಬರ್ತಿದ್ವಿ, ಎಲ್ಲ ಬರ್ತಿದ್ವಿ. ಇವಾಗ ಏನಿಲ್ಲ ಈ ತಿಂಗಳ, ಅದರಿಂದ ನಾ ಬಡವ್ರು ಬದುಕೋದು. ಈಗ ಏನಂದ್ರೆ ಬಿಪಿಎಲ್ ಕಾರ್ಡ್ ನಿಮ್ ಜೀವನ ಆಗಿತ್ತು, ಈಗ ಬಿಪಿಎಲ್ ಕಾರ್ಡ್ ಕಟ್ ಆಗಿರೋದು ಒಂದ್ ಕಡೆ 2000 ರೂಪಾಯಿ ಕಟ್ ಆಗ್ತವೆ, ಜೊತೆಗೆ ನಿಮ್ಗೆ ಅಕ್ಕಿ ಎಲ್ಲವೂ ಬಂದಾತವ. ಇದರಿಂದ ಮುಂದೆ ಜೀವನ ಹೆಂಗ್ ಸಾಗಿಸ್ತೀರಿ ಅಂತ? ಏನ್ ಸಾಗಿಸೋದು ನೋಡ್ರಿ ಬಡವ್ರ, ಅದ್ರಿಂದ ಇಷ್ಟು ದಿವಸ ಜೀವನ ಮಾಡ್ತಾ ಇದೀವಿ, ಎಲ್ಲ ಖರೀದಿ ಮಾಡಿ ತಗೋಬೇಕು ನೋಡ್ ನಾವು. ಕೂಲಿ ಮಾಡಿ ತಗೋಬೇಕ್ರಿ, ಎಲ್ಲ ಕೂಲಿಗೆ ಮಾಡಿ ತಗೊಂತೀವಿ. ಇಲ್ಲೊಬ್ರ ಇದ್ರ ಮಾತಾಡ್ಸಮ್ಮ, ನೀವು ಬಿಪಿಎಲ್ ಕಾರ್ಡ್ ನೀವು ಕೂಡ ಅದ್ರಲ್ಲಿ ಇದ್ರಿ, ಯಾವ ರೀತಿ ಸಮಸ್ಯೆ ಆಗ್ತದೆ ಇದು ಕಟ್ ಆಗಿರೋದ್ರಿಂದ? ಈಗ ಪ್ರತಿಯೊಬ್ಬರಿಗೆ 5 ಕೆಜಿ ಅಕ್ಕಿ ಆಗ್ತಿದ್ರಿ, 170 ರೂಪಾಯಿ ಅಮೌಂಟ್ ಆಗ್ತಿದ್ರಿ. ಆದ್ರೆ ಈಗ ಕಟ್ಟಾಗಿದ್ರಿಂದ ಮತ್ತೆ ಈಗ ಅಕ್ಕಿ ನಾವು ಬೇರೆ ತಗೋಬೇಕಾಗ್ತದ್ರಿ. ಈಗ ಅದೇ ಬರ್ತಿತ್ತು, ಅದರಲ್ಲೇ ಊಟ ಮಾಡ್ತಿದ್ವಿ ನಾವು, ಅದೇ ಅಕ್ಕಿನೂ ಊಟ ಮಾಡ್ತಿದ್ವಿ. ಈಗ ಕಟ್ಟಾಗಿರೋದ್ರಿಂದ ನಾವು ಮತ್ತೆ ಈಗ ಕೂಲಿ ಹೋಗಿ ದುಡ್ದು ತಗೋಬೇಕಾಗ್ತದ್ರಿ. ನಾವು ಜೋಳನ ಕೊಂಡ್ಕೋಬೇಕಾಗ್ತದ್ರಿ ನಾವು ಬೇರೆ ಕಡೆ ಹೋಗಿ. ಈಗ ಮತ್ತೆ 2000 ಬರ್ತಿತ್ತು ರೀ ನಮ್ಗೆ ತಿಂಗಳ, ನಮ್ಮ ಮಕ್ಳಿಗೆ ಹಾಸ್ಪಿಟ್ಲಿಗೆ, ನಮ್ಗೆ ಎದಕ್ಕಾದ್ರೂ ಉಪಯೋಗ ಆಗ್ತಿತ್ತು ರೀ ಮನೆ ಸಂಸಾರಕ್ಕೆ. ಈಗ ಅದನ್ನು ಬರ್ತಾ ಇಲ್ಲ ರೀ, ನಾವು ನಮ್ಗೆ ತುಂಬ ತೊಂದರೆ ಆಗಿದೆ ರೀ, ಹೊಟ್ಟೆ ಮೇಲೆ ಬರೆ ಬಿದ್ದಂಗೆ ಆಗಿದೆ ರೀ ನಮಗೆ. ಇದೇ ಇದ್ರಲ್ಲೇ ನಾವು ಜೀವನ ಮಾಡ್ತಿದ್ವಿ, ನಾವು ಇದೇ ಅಕ್ಕಿನೇ ಊಟ ಮಾಡ್ತಿದ್ವಿ, ನಮ್ಮ ಮಕ್ಕಳು ನಾವು ಇದೇ ಊಟ ಮಾಡ್ತಿದ್ವಿ ರೀ. ಈಗ ಮತ್ತೆ ಅದ್ರಲ್ಲಿ ನಮ್ಮ ಹೊಟ್ಟೆ ಮೇಲೆ ಬರೆ ಹಾಕಿದಂಗೆ ಆಗಿದೆ ರೀ ನಮಗೆ. ಇದು ಇಲ್ಲಿರ್ತಕ್ಕಂಥ ಚಂದ್ರಕಲಾಗೂ ಕುಟುಂಬಸ್ಥರು ಹೇಳುವಂಥ ಮತ್ತು ಅಂದ್ರೆ ಏನು, ಇದೇ ಬಿಪಿಎಲ್ ಕಾರ್ಡು ನಮಗೆ ಜೀವನಕ್ಕೆ ಆಸರಾಗಿತ್ತು, ಆದರೆ ಸರ್ಕಾರ ದಿಢೀರಾಗಿ ರದ್ದು ಮಾಡಿರೋದ್ರಿಂದ ಈಗ ನಾವು 3 ಹೊತ್ತು ಊಟ ಮಾಡಲು ಸಹ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಸರ್ಕಾರ ಕೂಡಲೇ ನಮ್ಮ ಒಂದು ಬಿಪಿಎಲ್ ಕಾರ್ಡನ್ನು ರೀಓಪನ್ ಮಾಡಬೇಕೆಂಬ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಪರಶುರಾಮ ಐಕ್ರು, ರೇಷನ್ ಕಾರ್ಡ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.